ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೂ ಮತ್ತು ನನ್ನೆಲ್ಲ ಗೌರವಯುತ ಶಿಕ್ಷಕ ಮಿತ್ರರಿಗೂ ಸ್ವಾಮಿ ಪೃಥ್ವಿರಾಜ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ನಾನು ಇವತ್ತು ಈ ವಿಡಿಯೋದಲ್ಲಿ ಭೌತಶಾಸ್ತ್ರ ಸರಣ 5ರ ಒಂದು ಬಹು ಆಯ್ಕೆಯ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ಈ ಒಂದು ಭೌತಶಾಸ್ತ್ರ ಸರಣ 5 NMMS ಮತ್ತು NTSC ಪರೀಕ್ಷೆಯ ಒಂದು ಸಿದ್ಧತೆ ನಡೆಸ್ತಾ ಇರತಕ್ಕಂಥ 8ನೇ ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳಿಗೂ ಹಾಗೂ ಸ್ಪರ್ಧಾ ಪರೀಕ್ಷೆಗೆ ಸಿದ್ಧತೆ ಮಾಡ್ತಕ್ಕಂತಹ ಉದ್ಯೋಗಾಕಾಂಕ್ಷಿ ಮಿತ್ರರಿಗೂ ಕೂಡ ಉಪಯೋಗತಕ್ಕಂಥ ಸರಣಿಯಾಗಿರೋದ್ರಿಂದ ಇದು ಸಂಪೂರ್ಣವಾಗಿ ನೋಡಿ ನೋಡಿದಾದ ನಂತರ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಅಂತಕ್ಕಂಥ ಹೇಳ್ತಾ ಈಗ ಪ್ರಾರಂಭ ಮಾಡೋಣ ವಿಡಿಯೋವನ್ನು. ಪ್ರಶ್ನೆ 41. ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಕಿರಣವು ಲಂಬ ರೇಖೆಯೊಂದಿಗೆ ಉಂಟು ಮಾಡುವ ಕೋನ. ಆಪ್ಷನ್ 1 90 ಡಿಗ್ರಿ, ಆಪ್ಷನ್ 2 0 ಡಿಗ್ರಿ, ಆಪ್ಷನ್ 3 180 ಡಿಗ್ರಿ, ಆಪ್ಷನ್ 4 45 ಡಿಗ್ರಿ. ಸರಿಯಾದ ಉತ್ತರ ಆಪ್ಷನ್ 2 0 ಡಿಗ್ರಿ. ಪ್ರಶ್ನೆ 42. ಪ್ರಧಾನ ಸಂಗಮ 20 ಮೀಟರ್ ಹೊಂದಿರುವ ನಿಮ್ನ ದರ್ಪಣವು ಅದರ ದಿತಿ ಕೇಂದ್ರದಿಂದ 60 ಮೀಟರ್ ದೂರದಲ್ಲಿ ಒಂದು ವಸ್ತುವನ್ನು ಇಟ್ಟಾಗ ಆ ವಸ್ತುವಿನ ಪ್ರತಿಬಿಂಬದ ದೂರ ಆಪ್ಷನ್ 1 -20 ಮೀಟರ್, ಆಪ್ಷನ್ 2 -30 ಮೀಟರ್, ಆಪ್ಷನ್ 3 +30 ಮೀಟರ್, ಆಪ್ಷನ್ 4 +20 ಮೀಟರ್. ಸರಿಯಾದ ಉತ್ತರ ಆಪ್ಷನ್ 3 +30 ಮೀಟರ್. ಪ್ರಶ್ನೆ 43. ಎ ಮತ್ತು ಬಿ ಎರಡು ಕಾಯಗಳನ್ನು ಪರಸ್ಪರ ಸಂಪರ್ಕಕ್ಕೆ ತಂದಾಗ ಉಷ್ಣವು ಎಯಿಂದ ಬಿಗೆ ಹರಿಯುತ್ತದೆ, ಹಾಗಾದರೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಆಪ್ಷನ್ 1 ಎಯು ಬಿಗಿಂತ ಹೆಚ್ಚು ಬಿಸಿ, ಆಪ್ಷನ್ 2 ಬಿ ಯು ಎಗಿಂತ ಹೆಚ್ಚು ಬಿಸಿ, ಆಪ್ಷನ್ 3 ಎರಡೂ ಸಮನಾದ ತಾಪ ಹೊಂದಿದೆ, ಆಪ್ಷನ್ 4 ಬಿ ಕಾಯವು ಬೇಗನೆ ವಿಕಸನವಾಗುತ್ತದೆ. ಆಪ್ಷನ್ 3 ಸರಿಯಾದ ಉತ್ತರ, ಎರಡು ಸಮನಾದ ತಾಪ ಹೊಂದಿದೆ. ಪ್ರಶ್ನೆ 44. ಪಾದರಸವನ್ನು ಉಷ್ಣಮಾಪಕಗಳಲ್ಲಿ ಉಷ್ಣತೆಯನ್ನು ಅಳೆಯಲು ಬಳಸುತ್ತಾರೆ ಏಕೆಂದರೆ ಆಪ್ಷನ್ 1 ಅದು ಒಂದು ದ್ರವ, ಆಪ್ಷನ್ 2 ತಾಪದೊಂದಿಗೆ ಹಿಗ್ಗುತ್ತವೆ ಅಥವಾ ಕುಗ್ಗುತ್ತವೆ, ಆಪ್ಷನ್ 3 ತಾಪದೊಂದಿಗೆ ತನ್ನ ಸ್ಥಿತಿಯನ್ನು ಬದಲಾಯಿಸಿಕೊಳ್ಳುತ್ತದೆ, ಆಪ್ಷನ್ 4 ಪಾದರಸವು ಗಾಜಿಗೆ ಅಂಟಿಕೊಳ್ಳುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ 2 ತಾಪದೊಂದಿಗೆ ಹಿಗ್ಗುತ್ತವೆ ಅಥವಾ ಕುಗ್ಗುತ್ತವೆ. ಪ್ರಶ್ನೆ 45. ಕೆಳಗಿನ ಯಾವ ವಸ್ತುಗಳಲ್ಲಿ ಉಷ್ಣ ವಹನ ಕ್ರಿಯೆಯಿಂದ ಉಷ್ಣ ಪ್ರಸಾರವಾಗುತ್ತದೆ? ಆಪ್ಷನ್ 1 ಘನ, ಆಪ್ಷನ್ 2 ದ್ರವ, ಆಪ್ಷನ್ 3 ಅನಿಲ, ಆಪ್ಷನ್ 4 ಅನಿಲ ಮತ್ತು ದ್ರವ ಎರಡರಲ್ಲೂ ಆಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ 1 ಘನ. ಪ್ರಶ್ನೆ 46. ಸೂರ್ಯನಿಂದ ಭೂಮಿಗೆ ಪ್ರಸಾರವಾಗುವ ಶಾಖದ ಪ್ರಕಾರ 1 ಸಂವಹನ, 2 ವಿಕಿರಣ, 3 ಉಷ್ಣವಹನ, 4 ಪ್ರಸರಣ. ಸರಿಯಾದ ಉತ್ತರ ಆಪ್ಷನ್ 2 ವಿಕಿರಣ. ಪ್ರಶ್ನೆ 47. ಉಷ್ಣ ಶಕ್ತಿ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಹರಿಯಬೇಕಾದರೆ ಅವುಗಳಲ್ಲಿ ಇರಬೇಕಾದ ವ್ಯತ್ಯಾಸವು ಆಪ್ಷನ್ 1 ರಾಶಿ, ಆಪ್ಷನ್ 2 ಗಾತ್ರ, ಆಪ್ಷನ್ 3 ತಾಪ, ಆಪ್ಷನ್ 4 ಎತ್ತರ. ಸರಿಯಾದ ಉತ್ತರ ಆಪ್ಷನ್ 1 ರಾಶಿ. ಪ್ರಶ್ನೆ 48. 0 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಗಾಳಿಯಲ್ಲಿನ ಶಬ್ದದ ವೇಗ ಆಪ್ಷನ್ 1 1450 ಮೀಟರ್ಸ್ ಪರ್ ಸೆಕೆಂಡ್, ಆಪ್ಷನ್ 2 450 ಮೀಟರ್ಸ್ ಪರ್ ಸೆಕೆಂಡ್, ಆಪ್ಷನ್ 3 5100 ಮೀಟರ್ಸ್ ಪರ್ ಸೆಕೆಂಡ್, ಆಪ್ಷನ್ 4 330 ಮೀಟರ್ಸ್ ಪರ್ ಸೆಕೆಂಡ್. ಸರಿಯಾದ ಉತ್ತರ ಆಪ್ಷನ್ 4 330 ಮೀಟರ್ಸ್ ಪರ್ ಸೆಕೆಂಡ್. ಪ್ರಶ್ನೆ 49. ಸೂರ್ಯನಿಂದ ಬೆಳಕು ಮತ್ತು ಶಾಖ ಶಕ್ತಿಯ ರೂಪದಲ್ಲಿ ಬಿಡುಗಡೆಯಾಗಲು ಕಾರಣ ಆಪ್ಷನ್ 1 ಸರಣಿ ಕ್ರಿಯೆ, ಆಪ್ಷನ್ 2 ಬೈಸಿಕ ವಿದಳನ ಕ್ರಿಯೆ, ಆಪ್ಷನ್ 3 ಉಷ್ಣ ಬೈಸಿಕ ಸಮ್ಮಿಲನ ಕ್ರಿಯೆ, ಆಪ್ಷನ್ 4 ರಾಸಾಯನಿಕ ಕ್ರಿಯೆ. ಸರಿಯಾದ ಉತ್ತರ ಆಪ್ಷನ್ 3 ಉಷ್ಣ ಬೈಸಿಕ ಸಮ್ಮಿಲನ ಕ್ರಿಯೆ. ಪ್ರಶ್ನೆ 50. ಭೂಮಿಗೆ ಸೂರ್ಯನು ಪೂರ್ವದಿಂದ ಪಶ್ಚಿಮದ ಕಡೆಗೆ ಚಲಿಸುವಂತೆ ಗೋಚರಿಸುತ್ತಾನೆ, ಹಾಗಾದರೆ ಭೂಮಿ ಚಲನೆಯ ದಿಕ್ಕು ಆಪ್ಷನ್ 1 ಪೂರ್ವದಿಂದ ಪಶ್ಚಿಮ, ಆಪ್ಷನ್ 2 ಪಶ್ಚಿಮದಿಂದ ಪೂರ್ವ, ಆಪ್ಷನ್ 3 ಉತ್ತರದಿಂದ ದಕ್ಷಿಣ, ಆಪ್ಷನ್ 4 ಪಶ್ಚಿಮದಿಂದ ಉತ್ತರ. ಸರಿಯಾದ ಉತ್ತರ ಆಪ್ಷನ್ 2 ಪಶ್ಚಿಮದಿಂದ ಪೂರ್ವ. ಧನ್ಯವಾದಗಳು ಆತ್ಮೀಯ ವೀಕ್ಷಕರಿಗೂ ಮತ್ತು ವಿದ್ಯಾರ್ಥಿ ಮಿತ್ರರಿಗೂ. ಇಲ್ಲಿವರೆಗೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ತಮ್ಮಲ್ಲಿ ಒಂದು ವಿನಮ್ರವಾಗಿ ವಿನಂತಿಯೇನಪ್ಪ ಅಂದರೆ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಅವರಿಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ನಮ್ಮ ಚಾನಲಿನ ಬೆಳವಣಿಗೆ ಸಹಾಯ ಮತ್ತು ಸಹಕಾರ ನೀಡತಕ್ಕಂಥ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಿಂದ. ಇಲ್ಲಿವರೆಗೆ ನಮಸ್ಕಾರ.